ಹೊಸ ವರ್ಷದ ಸಂದರ್ಭದಲ್ಲಿ ನಾವು ಮಾರತಹಳ್ಳಿ ಬ್ರಿಡ್ಜಿಂದ ಎಚ್ ಎ ಎಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿವರೆಗೆ ಪ್ರೊಸೆಷನ್ ಮಾಡಿ ಕೇಕ್ ಕಟ್ ಮಾಡಿದ್ದೆವು. ಈ ಸಲ ನಾವು ಜಾಗ ಅಷ್ಟೇ ಚೇಂಜ್ ಮಾಡಿದ್ದೀವಿ, ಬಟ್ ಕಾರ್ಯಕ್ರಮ ಅದೇ ಇರ್ತದೆ. ಸಾಹೇಬರು ಕೂಡ ಅಲ್ಲ ಕಳೆದ ವರ್ಷ ಕೂಡ ಬಂದು ಕೇಕ್ ಕಟ್ ಮಾಡಿ ಸಿಬ್ಬಂದಿ ಬೆನ್ನು ತಟ್ಟಿದ್ರು. ಈ ಸಲ ಕೇಕ್ ಕಟ್ ಕಾರ್ಯಕ್ರಮ ನಾವು ರದ್ದು ಮಾಡಿದ್ವಿ. ಮಾನ್ಯ ದಿವಂಗತ ಮಧುಕರ್ ಶೆಟ್ಟಿ ಸಾಹೇಬರ ಒಂದು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಅದರ ಬದಲಾಗಿ. ಹಾಗೆ ಇವತ್ತು ಕೂಡ ಒಂದು ರಿಹರ್ಸಲ್ ಥರ ನಮ್ಮ ಎಲ್ಲ ಸಿಬ್ಬಂದಿಗಳು ಚೀತಾ ವೆಹಿಕಲ್ಸ್, ಹೊಯ್ಸಳ ವೆಹಿಕಲ್ಸ್ ಎಲ್ಲ ಏರಿಯಾಗಳಿಗೆ ಹೋಗಿ ಜನಕ್ಕೆ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್, ಇದು ಕಾರ್ಯಕ್ರಮ ಇವತ್ತು ಮಾಡುವ ಒಂದು ಇದಿದೆ ರಿಹರ್ಸಲ್ ಥರ. ನಾವು ಒಂದು 20 ಕಡೆ ವೈಟ್ಫೀಲ್ಡ್ ಡಿವಿಷನ್ನ 20 ಕಡೆ ನಾವು ಚೆಕ್ ಪೋಸ್ಟ್ ಹಾಕ್ತೀವಿ. ಆಮೇಲೆ ಅವರ ಹತ್ರ ಈ ಆಲ್ಕೋಮೀಟ್ರ್ ಕೂಡ ಇರುತ್ತೆ, ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಕಂಬೈನ್ಡ್ ಚೆಕ್ ಪೋಸ್ಟ್ ಇರ್ತಾರೆ. 7 ಗಂಟೆಯಿಂದಲೇ ನಾವು ಈ ಯಾರು ಕುಡಿದು ವಾಹನ ಚಾಲನೆ ಮಾಡ್ತಾರೆ, ಮದ್ಯಪಾನ ಮಾಡಿ, ಅವರನ್ನು ಚೆಕ್ ಮಾಡ್ತೇವೆ ನಾವು. ಅದರಿಂದ ಏನಾಗ್ತದೆ ಅಂದರೆ, ಸ್ವಲ್ಪ ಯಾರು ಈ ಗಲಾಟೆ ಮಾಡೋ ಉದ್ದೇಶದಿಂದ ಎಲ್ಲ ಬರ್ತಾರೆ ಅವ್ರನ್ನ ಸ್ವಲ್ಪ ನಿಯಂತ್ರಣ ಮಾಡೋ ಉದ್ದೇಶ ಇದೆ. ಯಾರು ಈ ಥರ ಈ ಪಾರ್ಟಿಗಳಿಗೆ ಹೋಗ್ತಾರೆ ಅವರು ಕುಡಿಲಾರದ ವ್ಯಕ್ತಿಗಳನ್ನು ತಮ್ಮ ಜೊತೆಗೆ ಇರಬೇಕು, ಅಥವಾ ಬೇರೆ ಏನಾದರೂ ಕ್ಯಾಬ್ಗಳು ಏನೋ ವ್ಯವಸ್ಥೆ ಅವರು ಮಾಡ್ಕೋಬೇಕು.